ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅವರು ನಾಳೆ ಬೇಕಾದ್ರೆ ಮಾಡಬಹುದು ಸಂಕ್ರಾಂತಿ ಆದ್ಮೇಲೆ ಮಾಡಬಹುದು ಅಥವಾ ಯಾವುದೇ ದಿನದಲ್ಲಿ ಮಾಡಬಹುದು ಅದು ಅವರ ವಿವೇಚನೆಗೆ ಬಿಟ್ಟಿರತಕ್ಕಂತದ್ದು ಮತ್ತೆ ನಾವು ಕೂಡ ನಮ್ಮ ಜೊತೆ ಯಾರು ಬಂದಿದ್ದಾರೆ ಅವರಿಗೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ವಿ ಮಾಡೋದು ಅದು ಬಿಡೋದು ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರತಕ್ಕಂತದ್ದು ಯಾಕಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅವರ ವಿವೇಚನೆಗೆ ಬಿಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡ್ರೆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಇವರೇ ಕೆಲವು ನ್ಯೂನತೆಗಳು ಇರ್ತದೆ ಇದನ್ನೆಲ್ಲ ಸರಿಪಡಿಸ್ಕೊಬೇಕಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದೆಲ್ಲ ಏನು ಹೆಂಗೇ ಆಗಲ್ಲ ಇದು ಒಂದು ರಾಜಕೀಯ ಪಕ್ಷ ಇದೆ ರಾಷ್ಟ್ರೀಯ ಪಕ್ಷ ಇದೆ ನಮಗೆ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರುಗಳಿದ್ದಾರೆ ನಮಗೆ ಆದಂತ ಒಂದು ತತ್ವ ಸಿದ್ಧಾಂತ ಇದೆ ಇವೆಲ್ಲವನ್ನು ಕೂಡ ಆಧಾರದ ಮೇಲೆ ನಾವು ಮಾಡಬೇಕಾಗುತ್ತದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಈಗ ಗೌಡ್ರೆ ಮಂತ್ರಿ ಮಾಡೋದು ಹೇಳಿ ಯಾರು ಬಂದಾರ ಇವರೆಲ್ಲರಿಗೂ ಮಂತ್ರಿ ಮಾಡೋದು ಹೇಳಿ ಸರ್ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಈಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಇಂಥ ಕೋವಿಡ್ ಸಂದರ್ಭದಲ್ಲಿ ಕೂಡ ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಮುಂದುವರಿತಾರೆ ಅನ್ನೋ ಮತನೇ ಸಂದರ್ಭ ಹೇಳಲಿಕ್ಕೆ ಬಯಸ್ತಾರೆ ಏನೂ ಇಲ್ಲ ಇಲ್ಲಿ ತಾರತಮ್ಯ ಆಗಂಥದ್ದಿಲ್ಲ ಎಲ್ಲರೂ ಒಂದೇ ಇವತ್ತು ಕಾಂಗ್ರೆಸ್ ಜೆ ಡಿ ಎಸ್ ಯಾವ ಪಕ್ಷದವರು ಎಲ್ಲ ಶಾಸಕರು ಕೂಡ ಸಮನಾಗಿ ಮಾಡೋಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಯಾವುದೇ ತಾರತಮ್ಯ ಮಾಡೋಂಥ ಕೆಲಸ ಆಗಲ್ಲ ಖಂಡಿತವಾಗಿ ಆ ರೀತಿ ನಮ್ಮ ಮುಖ್ಯಮಂತ್ರಿ ನಡೀತಾ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಜ್ಯೋತಿಷರಾದರು ಅಂತ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ಮಾಹಿತಿ ಇದೆ ನಮಗೂ ಗೊತ್ತಿಲ್ಲ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ 2.5 ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಆಯಿತಾ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ ಮತ್ತು ಅನುಭವಿಗಳಿದ್ದಾರೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲರೂ ಕೂಡ ಜೊತೆಯಾಗಿ ತೆಗೆದುಕೊಂಡು ಹೋಗೋಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಇಲ್ಲಿ ಎಲ್ಲಿ ಉದ್ಭವ ಆಗಿಲ್ಲ ಆ ರೀತಿಯಾದಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸಲ್ಲ ಇದು ಪ್ರಶ್ನೆನೇ ಇಲ್ಲ ಯಾರು ನಾವು ಹೋಗಿದ್ದೀವಿ ಬಂದಿದ್ದೀವಿ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಅದನ್ನು ಒಪ್ಪಿಕೊಂಡು ಅವರ ತತ್ವ ಸಿದ್ಧಾಂತಗಳು ಒಪ್ಪಿಕೊಂಡು ನಾವು ಬಂದು ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ಕೂಡ ಆ ಪಕ್ಷವನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅದು ಅವರ ಭ್ರಮೆ ಯಾರೋ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಮತ್ತೆ ವಾಪಸ್ ಹೋಗ್ತೀರಿ ಅನ್ನೋದು ಅವರ ಭ್ರಮೆ ಅಷ್ಟೇ ಅದನ್ನು ಅವರು ಕನಸು ಮನಸ್ಸಲ್ಲಿ ಕೂಡ ನೆನೆಸ್ಕೊಳ್ಳೋದು ಬೇಡ ನಾವು ಏನು ಇವತ್ತು ಇಲ್ಲಿ ಇದ್ದೀವಿ ಇನ್ನು ನಮ್ಮ ಜೀವನ ಪರ್ಯಂತ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ನಾಯಕರವರು ನಾನು